ಭಾಗಮಂಡಲದಲ್ಲಿ ಎಲ್ಲಿ ನೋಡಿದ್ರು ಕೂಡ ನೀರೋ ನೀರು. ಹೀಗಾಗಿ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಸ್ಥಳಾಂತರ ಮಾಡಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಮಡಿಕೇರಿಯಲ್ಲಿ ಕಾವೇರಿ ನದಿಯ ಅಬ್ಬರ ಹೆಚ್ಚಾಗ್ತಾ ಇದ್ದು ಭಾಗಮಂಡಲದಲ್ಲಿ ಇರುವಂತಹ ಎಲ್ಲ ನಿವಾಸಿಗಳನ್ನ ಎಲ್ಲರನ್ನೂ ಕೂಡ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ. ಎಲ್ಲಿ ನೋಡಿದ್ರು ಕೂಡ ನೀರು ಕಾಣಿಸ್ತಾ ಇದೆ. ದೊಡ್ಡ ಮಟ್ಟಿಗಿನ ನೀರನ್ನ ಹರಿವು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಭಾಗಮಂಡಲದಲ್ಲಿ ಇರತಕ್ಕಂತಹ ಎಲ್ಲರನ್ನೂ ಕೂಡ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡಲಾಗ್ತಾ ಇದೆ. ಮಡಿಕೇರಿಯಲ್ಲಿ ಕಾವೇರಿ ನದಿಯ ಅಬ್ಬರ ಹೆಚ್ಚಾಗಿರೋ ಪರಿಣಾಮ ಭಾಗಮಂಡಲದ ದೃಶ್ಯವನ್ನ ನೋಡ್ತಾ ಇದ್ರಿ ನೀವು. ಎತ್ತ ನೋಡಿದ್ರತ್ತ ನೀರು, ಎಲ್ಲಿ ನೋಡಿದ್ರು ಕೂಡ ಅಳೆತ್ರಕ್ಕೆ ನೀರು ಕಾಣಿಸ್ತಾ ಇರೋ ದೃಶ್ಯ. ಅವ್ರನ್ನೆಲ್ಲರನ್ನೂ ಕೂಡ ಬೋಟ್ನ ಮೂಲಕ ತೆಪ್ಪದ ಮೂಲಕ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಆಗಿ ಅಂತ ಹಲವಾರು ಮನೆಗಳು ಕೂಡ ಮುಳುಗಡೆ ಆಗಿರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಕೊಡಗಿನಲ್ಲಿ ಧಾರಾಕಾರವಾದಂತಹ ಮಳೆ ಆಗ್ತಾ ಇದೆ. ಈ ಕಾರಣಕ್ಕೋಸ್ಕರವಾಗಿ ಕಾವೇರಿ ನದಿಯ ಬೋರ್ಗರತವು ಕೂಡ ಹೆಚ್ಚಾಗ್ತಾ ಇದೆ. ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಇದು ಭಾಗಮಂಡಲದಲ್ಲಿರುವಂತಹ ಭಾಗಮಂಡಲೇಶ್ವರ ದೇವಸ್ಥಾನದ ಸುತ್ತ ಜಲಾವೃತವಾಗಿರುವಂತಹದ್ದು ಮತ್ತು ಈ ಕಡೆ ಭಾಗದಿಂದ ಆ ಕಡೆ ಭಾಗದಲ್ಲಿರುವಂತಹ ಗ್ರಾಮಗಳಿಗೆ ಸಂಪೂರ್ಣವಾದಂತಹ ರಸ್ತೆ ಸಂಪರ್ಕವು ಕೂಡ ಕಡಿತವಾಗಿದೆ. ಹಾಗಾಗಿನೇ ಬೋಟ್ನ ಮೂಲಕವಾಗಿ ಈ ಕಡೆ ಭಾಗದಿಂದ ಆ ಭಾಗಕ್ಕೆ ತೆರಳಿ ಕೆಲವರನ್ನ ರಕ್ಷಿಸುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇಡೀ ಒಂದು ಈ ಭಾಗ ಏನಿದೆ ಇದೆಲ್ಲದೂ ಕೂಡ ರಸ್ತೆ ಇದ್ದಂತಹ ಭಾಗ. ಈ ಭಾಗದಲ್ಲಿ ಇಷ್ಟರ ಮಟ್ಟಿಗೆ ಜಲಾವೃತವಾಗಿರುವಂಥದ್ದನ್ನು ನೀವೀಗ ಕಾಣ್ತಾ ಇದ್ದೀರಾ. ಪ್ರತಿ ವರ್ಷವೂ ಕೂಡ ಕಾವೇರಿ ನದಿಯ ಬೋರ್ಗರತ ಯಾವಾಗ ಹೆಚ್ಚಾಗುತ್ತೋ ಆ ಸಂದರ್ಭದಲ್ಲಿ ಎಲ್ಲದರಲ್ಲೂ ಕೂಡ ಇಲ್ಲಿ ಜಲಾವೃತವಾಗುವಂಥದ್ದು ಸ್ಪಷ್ಟ. ಈಗ ಸದ್ಯಕ್ಕೆ ಇಷ್ಟರ ಮಟ್ಟಿನ ಏನು 2 ದಿನಗಳ ಕಾಲ ಬಿದ್ದಂತಹ ಮಳೆಯ ಪರಿಣಾಮವಾಗಿ ಇಡೀ ಈ ಭಾಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನೀವೀಗ ಕಾಣ್ತಾ ಇರುವಂತಹ ಈ ದೃಶ್ಯಗಳೇನಿದೆ ಇದೆಲ್ಲದೂ ಕೂಡ ರಸ್ತೆ ಇದ್ದಂತಹ ದೃಶ್ಯಗಳು. ಈಗ ಇಲ್ಲಿ ಸಂಪೂರ್ಣವಾಗಿ ನೀರು ತುಂಬಿದೆ. ಇನ್ನೂ ಕ್ಷಣ ಕ್ಷಣಕ್ಕೂ ಕೂಡ ನದಿಯ ಬೋರ್ಗರತವು ಕೂಡ ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿಯೇ ಇನ್ನೂ ಕೂಡ ಧಾರಾಕಾರವಾದಂತಹ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿಯೇ ನದಿಯ ಬೋರ್ಗರತೆಯು ಕೂಡ ಹೆಚ್ಚಾಗಿದೆ. ಎಲ್ಲ ರೀತಿಯಾದಂತಹ ರಸ್ತೆ ಸಂಪರ್ಕಗಳು ಕೂಡ ಕಡಿತವಾಗಿದ್ದಾವೆ ಮತ್ತು ಈಗಾಗಲೇ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆಯ ಕ್ರಮಗಳಾಗಿ ಆ ಕಡೆ ಭಾಗದಲ್ಲಿ ನೀವೀಗ ಗಮನಿಸ್ತಾ ಇದ್ದಂತೆ ಆ ದೇವಸ್ಥಾನದ ಆ ಕಡೆಯ ಭಾಗದಲ್ಲಿರುವಂತಹ ಗ್ರಾಮಗಳಿರುವಂತಹ ಜನರನ್ನು ಕೂಡ ಹೊರಗಡೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಸದ್ಯಕ್ಕೆ ನದಿಯ ಬೋರ್ಗರೆತ ನಿಲ್ಲುವಂತಹ ಲಕ್ಷಣಗಳಿಲ್ಲ. ಈ ಎಲ್ಲ ಭಾಗ ಈ ಭಾಗದಲ್ಲಿ ನೀವೀಗ ಕಾಣ್ತಾ ಇರುವಂತಹ ದೃಶ್ಯಗಳೇನಿದೆ ಇದು ಪ್ರವಾಸಿ ಮಂದಿರ ಇರ್ಬೋದು, ಹೋಟೆಲ್ಗಳಿರ್ಬೋದು, ಎಲ್ಲದೂ ಕೂಡ ಸಂಪೂರ್ಣವಾಗಿ ದೇವಸ್ಥಾನದ ಸುತ್ತ ಇದ್ದಂಥ ಎಲ್ಲ ಪ್ರದೇಶಗಳು ಕೂಡ ಈಗಾಗಲೇ ಜಲಾವೃತವಾಗಿದ್ದಾವೆ ಮತ್ತು ಎಲ್ಲ ರಸ್ತೆ ಸಂಪರ್ಕವೂ ಕೂಡ ಕಡಿತವಾಗಿದ್ದಾವೆ. ಇನ್ನೂ 1-2 ದಿನಗಳ ಕಾಲ ಇದೇ ರೀತಿಯಾದಂತಹ ಮಳೆ ಹೆಚ್ಚಾದರೆ ನದಿಯ ಬೋರ್ಗರೆತವೂ ಕೂಡ ಹೆಚ್ಚಾಗುತ್ತೆ ಮತ್ತು ಭಾಗಮಂಡಲದ ಹಲವು ಭಾಗಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗುವಂತಹದ್ದು ಸ್ಪಷ್ಟ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಕೊಡಗು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಈಗ ಭಾಗಮಂಡಲದ ಹಲವಾರು ಕಡೆಯಲ್ಲಿ ನೋಡ್ತಾ ಇದೀವಿ, ಎಲ್ಲಿ ನೋಡಿದ್ರು ಕೂಡ ನೀರು ತುಂಬಿಕೊಂಡಿದೆ. ಹಲವಾರು ಮನೆಗಳು ಕೂಡ ನೀರಿನಿಂದ ಮುಳುಗಡೆ ಆಗ್ತಾ ಇದೆ. ಸೊ ಈಗ 2 ದಿನದಿಂದ ಆಗಿರೋ ಮಳೆಗೆ ಈ ಚಿತ್ರಣ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆಗುವಂತಹ ಮಳೆಗೆ ಏನಾಗಬಹುದು ಅನ್ನುವಂತಹ ಅಂದಾಜು ಸಿಗ್ತಾ ಇದೆ. ದಿವ್ಯ, ನಾನೀಗ ನಿಂತಿರುವಂತಹದ್ದು ಭಾಗಮಂಡಲದ ಪ್ರದೇಶದಲ್ಲಿ. ಭಾಗಮಂಡಲದ ಈ ಭಾಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಭಾಗಮಂಡಲೇಶ್ವರ ದೇವಸ್ಥಾನ ಇರ್ಬೋದು ಮತ್ತು ಈ ಭಾಗದ ಎಲ್ಲ ಪ್ರದೇಶವೂ ಕೂಡ ರಸ್ತೆಗಳು ಎಲ್ಲದೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹದ್ದು. ಈಗ ನಮ್ಮ ಜೊತೆಗೆ ಸ್ಥಳೀಯ ಶಾಸಕರಾಗಿರುವಂತಹ ಬೊಪ್ಪಯ್ಯವರು ಕೂಡ ಇದ್ದಾರೆ. ಸರ್, ಈಗ ಎಷ್ಟು ಭಾಗದ ಪ್ರಮಾಣದಲ್ಲಿ ಜಲಾವೃತವಾಗಿದೆ, ಯಾವ್ಯಾವ ಭಾಗದಲ್ಲಿ ರಸ್ತೆ ಕಡಿತ ಆಗಿದೆ? ಈ ಭಾಗಮಂಡಲ ತಲಕಾವೇರಿ ರಸ್ತೆ ಏನಿದೆ ಅದರಲ್ಲಿ ಸುಮಾರು 7 ಕಡೆ ಬರೆ ಕುಸಿತ ಆಗಿ ರಸ್ತೆಗಳು ಬ್ಲಾಕ್ ಆಗಿದ್ದಾವೆ. ಯಾವುದೇ ಕಾರಣಕ್ಕೆ JCBಯನ್ನು ಎಲ್ಲೆಲ್ಲೋ ಮಾಡಿ ಈಗ ತಂದು ಈಗ ಕ್ಲಿಯರ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಬಹುಶಃ ಬಹಳ ಇದು ಅಂದರೆ ತಲಕಾವೇರಿ ದೇವಸ್ಥಾನದ ಪಕ್ಕ ಕಳೆದ ವರ್ಷ ಅದು ಒಡೆದು ನಿಂತಿತ್ತು. ಆದರೆ ಅದನ್ನು ಅರಣ್ಯ ಇಲಾಖೆಯವರದು ಇದರಲ್ಲಿ ಬಹಳ ದೊಡ್ಡ ಪಾತ್ರ. ನಾವು ಅರಣ್ಯನ ಗಿಡವನ್ನು ನಾವು ನೆಟ್ಟಿದ್ದೇವೆ, ಆದರೆ JCB ತೆಗೆದುಕೊಂಡು ಹೋಗಿ ಆ ಬೆಟ್ಟದಲ್ಲಿ ಇಂಗು ಗುಂಡಿಗಳನ್ನು ಮಾಡಿದ್ದಾರೆ. ಇಂಗು ಗುಂಡಿ ಅಲ್ಲ, ಚರಂಡಿ ಹೊಡೆದಿದ್ದಾರೆ. ಎಲ್ಲ ನೀರುಗಳು ಅಲ್ಲಿ ಇಳಿದಿದ್ದರ ಪರಿಣಾಮ ಇವತ್ತು ದುರಂತ ಸಂಭವಿಸಿದೆ. ನಮ್ಮ ಪಕ್ಷ ಅಂದ್ರೆ ಬಾಡಿಗಳ ಶಿಫ್ಟ್ ಮಾಡುವಂತ ಕೆಲಸ ಸಾಧ್ಯ ಆಗೋದಿಲ್ಲ ಅಂತೀರಾ? ಈಗ ಅಲ್ಲ, ಈಗ ಬಾಡಿ ಸಿಕ್ಕೇ ಇಲ್ಲ, ಯಾರಾದರೂ ಹೊಸಬರು ಅಲ್ಲಿ ಹೋದ್ರೆ ಇಲ್ಲಿ ಮನೆ ಇತ್ತ ಅಂತ ಕೇಳುವಂತ ಪ್ರಶ್ನೆ. ಮನೆಯ ಎದುರುಗಡೆ ಇದ್ದಂತ ಒಂದು ಗೇಟ್ದು ಕುರುವು ಬಿಟ್ರೆ ಅಲ್ಲಿ ಏನೂ ಇಲ್ಲ. 5 ಜನ
ಅಲ್ಲಿ ಬಾಡಿ ಇದೆಯೋ ಇಲ್ಲವೋ ಏನು ಎಲ್ಲ ಕೊಚ್ಚಿ ಹೋಗಿದೆ. ಒಂದು 40-50 ದನಗಳು ಅಲ್ಲಿ ಎಲ್ಲ ಬೆಟ್ಟ ಗುಡ್ಡದಲ್ಲಿ ಇರೋದು ಬಂದು ಅವರ ಮನೆ ಮುಂದ್ಗಡೆ ವಿಶಾಲವಾದ ಅಂಗಳ ನಮ್ಮ ಭಾಷೆಯಲ್ಲಿ ಅದರಲ್ಲಿ ಮಲಗುತ್ತಿದ್ದಂತೆ ರಾತ್ರಿ. ಆದರೆ ಇಲ್ಲಿ ಎಲ್ಲಿಯೋ 2 ದನಗಳು ಇದ್ದಾವೆ ಅಂತ ಹೇಳಿದ್ರು. ಈಗ ಕಾರ್ಯಾಚರಣೆ ಸಾಧ್ಯ ಆಗೋದಿಲ್ಲ ಅಂತೀರ? ಈಗ JCB ಈಗ ಹೋಗ್ತಾ ಇದೆ, ಹೋದ ಮೇಲೆ ಅಲ್ಲಿ ಕೆಳಗೆ ತಲುಪಿದ ಮೇಲೆ ಕಾರ್ಯಾಚರಣೆ ಮಾಡಬೇಕಷ್ಟೆ. ಆ JCB ಇವತ್ತು ಸಂಜೆ ಆಗ್ಬೋದು ರೋಡ್ ಕ್ಲಿಯರೆನ್ಸ್ ಮಾಡಿಕೊಂಡು ಹೋಗಬೇಕಾದ್ರೆ. ಇದು ಸ್ಥಳೀಯ ಶಾಸಕರಾಗಿರುವಂತಹ ಬೊಪ್ಪಯ್ಯ ಅವರ ಮಾತು. ದಿವ್ಯಾ, ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳಿಂದೆ ಧಾರಾಕಾರವಾದಂತಹ ಮಳೆ ಬರ್ತಾ ಇದೆ. ಹಾಗಾಗಿನೇ ಕಾರ್ಯಾಚರಣೆಯೂ ಕೂಡ ಯಾಕಂದ್ರೆ JCB ಮೂಲಕವಾಗಿನೇ ಅಲ್ಲಿಗೆ ಹೋಗ್ಬೇಕು. JCB ಹೋಗ್ಬೇಕಂದ್ರೆ ರಸ್ತೆಯನ್ನ ತತ್ಕ್ಷಣದಲ್ಲಿ ತಯಾರು ಮಾಡಿಕೊಂಡು ಹೋಗುವಂತಹ ಪರಿಸ್ಥಿತಿಗಳಿದ್ದಾವೆ. ಆದ್ರೆ ಮಳೆಯ ಆರ್ಭಟವೂ ಕೂಡ ಹೆಚ್ಚಾಗಿದೆ, ಜೊತೆಗೆ ನದಿಯ ಬೋರ್ಗರತೆಯೂ ಕೂಡ ಹೆಚ್ಚಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಅಲ್ಲಿಯಿಂದ ಬಾಡಿಗಳನ್ನ ತೆಗೆಯುವಂತದ್ದು ಸದ್ಯದ ಮಟ್ಟಿಗೆ ಬಹಳ ಕಷ್ಟಕರವಾದಂತಹ ಕೆಲಸ. ಮತ್ತು ಈ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. ಆದಷ್ಟು ಕೂಡ ಅಲ್ಲಿರುವಂತಹ ಜನರನ್ನ ಸಂಪೂರ್ಣವಾಗಿ ಶಿಫ್ಟ್ ಮಾಡಲಾಗ್ತಾ ಇದೆ. ನಾ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೇನೆ ಸರ್, ಇನ್ನು ಯಾರು ಇದ್ದಾರಾ, ಇನ್ನಾರು ರಕ್ಷಣೆ ಮಾಡುವಂತಹ ಪರಿಸ್ಥಿತಿಗಳಿದೆಯಾ ಆ ಭಾಗದಲ್ಲಿ? ಆ ಭಾಗದಲ್ಲಿ ರಕ್ಷಣೆ ಮಾಡುವಂತವರು ಯಾರೂ ಇಲ್ಲ. ಅವರೆಲ್ಲ ಸುರಕ್ಷಿತವಾಗಿ ಎಲ್ಲೆಲ್ಲಿ ಅಪಾಯದ ಪರಿಸ್ಥಿತಿ ಇದೆ ಅವರು ಎಲ್ಲ ಸ್ವಯಂ ಪ್ರೇರಿತವಾಗಿ ಈ ಕಡೆ ಬಂದಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಆ ತರದ್ದು ಏನು ಕಾಣ್ತಾ ಇಲ್ಲ. ಸದ್ಯದ ಮಾಹಿತಿ ಪ್ರಕಾರ 5 ಜನ ಮೃತಪಟ್ಟಿದ್ದಾರೆ. ಅದು ಅದೇ ನಾರಾಯಣಾಚಾರ್ ಪ್ರಧಾನ ಅರ್ಚಕರು, ಅವರ ಅಣ್ಣ ಒಬ್ರು ಸ್ವಾಮೀಜಿ ಆಗಿದ್ದಾರೆ. ಅದರ ಜೊತೆಗೆ ಅವರ ಶ್ರೀಮತಿಯವರು ಇಬ್ಬರು ಅರ್ಚಕರು ಮೃತಪಟ್ಟಿದ್ದಾರೆ. ಒಂದು 40-50 ದನಗಳು ಅವು ಏನಾಗಿದಾವೆ ಅಂತಲೇ ಗೊತ್ತಿಲ್ಲ. ಬೆಳಗಿನ ಜಾವ ಬೆಳಗ್ಗೆ ಅಲ್ಲಿ ಸೆಕ್ಯೂರಿಟಿ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು, 7 ಗಂಟೆಗೆ ಅವ್ರು ಹೋಗಿದ್ದಾರೆ ಕರ್ಕೊಂಡು ಬರಲಿ, ಆಗಲೇ ಗೊತ್ತಾಗಿತ್ತು. ಇಲ್ಲದಿದ್ರೆ ಗೊತ್ತೇ ಇಲ್ಲ ರಾತ್ರಿ ಎಷ್ಟೊತ್ತಿಗೆ ಆಗಿದೆ, ಹೇಗಾಗಿದೆ, ಏನೂ ಗೊತ್ತಿಲ್ಲ.